ಧಾರವಾಡದಲ್ಲಿ ಜೋಶಿಗೆ ಸೋಲನ್ನ ಉಣಿಸೋದಕ್ಕೆ ಕಾಂಗ್ರೆಸ್ ಈಗ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ದಿಂಗಾಲೇಶ್ವರ ಸ್ವಾಮೀಜಿಗೆ ಕಾಂಗ್ರೆಸ್ ನಾಯಕರು ಗಾಳ ಹಾಕ್ತಿದ್ದಾರೆ ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬದಲಾವಣೆ ಆಗುವಂತ ಸಾಧ್ಯತೆ ಕೂಡ ಇದೆ ಶ್ರೀಗಳ ಪ್ರೊಫೈಲ್ ತರಿಸಿಕೊಂಡಿರುವಂತ ಕಾಂಗ್ರೆಸ್ ಹೈಕಮಾಂಡ್ ಹಾಗಾದ್ರೆ ಅಭ್ಯರ್ಥಿಯ ಬದಲಾವಣೆ ಆಗುತ್ತಾ ಶ್ರೀಗಳೊಂದಿಗೆ ಮಾತುಕತೆ ಮಾಡಿರೋ ಕಾಂಗ್ರೆಸ್ ಹಿರಿಯ ನಾಯಕರು ದಿಂಗಾಲೇಶ್ವರ ಶ್ರೀಗಳ ಮೂಲಕ ಲಿಂಗಾಯತ ಮತಗಳಿಗೆ ಕೈ ಗಾಳ ಹಾಕ್ತಿದೆ ಎನ್ನಲಾಗ್ತಾ ಇದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯ ವಿರುದ್ಧ ತೊಡೆತಟ್ಟಿದ್ದಾರೆ ಈಗಾಗಲೇ ಶ್ರೀಗಳು ನಾನು ಪಕ್ಷೇತರವಾಗಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿಯಿಂದ ಕಣಕ್ಕಿಳಿದಿದ್ದಾರೆ ಚುನಾವಣಾ ಅಖಾಡಕ್ಕಿಳಿಯೋದಕ್ಕೆ ಭಕ್ತರಿಂದ ಕೂಡ ಒತ್ತಡ ಕೇಳಿಬರ್ತಾ ಇದೆ ಈಗಾಗಲೇ ದಿಂಗಾಲೇಶ್ವರ ಸ್ವಾಮೀಜಿಗಳ ಶ್ರೀಗಳೇನಿದ್ದಾರೆ ಪ್ರಹ್ಲಾದ್ ಜೋಶಿಯವರ ವಿರುದ್ಧ ವಿರುದ್ಧ ತೊಡೆತಟ್ಟಿ ನಿಂತಿದ್ದಾರೆ ಸೆಡ್ ಹೊಡಿತಿದ್ದಾರೆ ಲಿಂಗಾಯತ ಹಾಗೂ ಪಂಚಮಸಾಲಿ ಸಮುದಾಯಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಪ್ರಹ್ಲಾದ್ ಜೋಶಿಯವರು ಅನ್ನುವಂಥ ನಿಟ್ಟಿನಲ್ಲಿ ಅವರ ವಿರುದ್ಧ ಒಂದಷ್ಟು ವಾಗ್ದಾಳಿ ನಡೆಸ್ತಾ ಅಸಮಾಧಾನವನ್ನು ಹೊರಹಾಕ್ತಾ ಹಾಗಾಗಿ ಈಗ ಪ್ರಹ್ಲಾದ್ ಜೋಶಿಯವರ ವಿರುದ್ಧ ಕಣಕ್ಕಿಳಿಸಿರುವಂತಹ ವಿನೋದ ಸೂಟಿಯವರ ಬದಲಾಗಿ ಬೇರೆಯವರನ್ನ ಕಣಕ್ಕಿಳಿಸಬೇಕು ಅದರಲ್ಲೂ ಕೂಡ ಈಗ ದಿಂಗಾಲೇಶ್ವರ ಶ್ರೀಗಳನ್ನು ನಾವು ನಮ್ಮತ್ತ ಹತ್ರ ಸೆಳ್ಕೊಂಡ್ಬಿಟ್ರೆ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡ್ರೆ ಅವರನ್ನು ಇಡ್ಸ್ಬೋದು ಅಂತ ಕಾಂಗ್ರೆಸ್ನಲ್ಲಿ ಒಂದಷ್ಟು ಪ್ಲಾನ್ ನಡೀತಿದ್ಯಂತೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ದಿಂಗಾಲೇಶ್ವರ ಅವರ ಪ್ರೊಫೈಲ್ನ ಕೂಡ ತರಿಸ್ಕೊಂಡಿದ್ಯಂತೆ ಹೀಗಾಗಿ ಅಭಿಮಾನಿಗಳು ಕೂಡ ದಿಂಗಾಲೇಶ್ವರ ಶ್ರೀಗಳಿಗಿದ್ದಾರೆ ಅವರು ಕೂಡ ಒಂದಷ್ಟು ಸಭೆ ನಡೆಸಿದ್ರು ಭಕ್ತರಿಂದ ಅಭಿಪ್ರಾಯಗಳ ಸಂಗ್ರಹಣೆ ಕೂಡ ಮಾಡಿದ್ದಾರೆ ಹಾಗಾಗಿ ದಿಂಗಾಲೇಶ್ವರ ಶ್ರೀಗಳ ತೀರ್ಮಾನ ಇನ್ನೂ ಪ್ರಕಟ ಆಗಿಲ್ಲ ಅವರ ತೀರ್ಮಾನಕ್ಕಾಗಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಏನಾಗಬಹುದು ಅಂತ ಶ್ರೀಗಳ ಸಂಭ್ರವನ್ನೇ ಈಗ ಕಾಂಗ್ರೆಸ್ನ ನಾಯಕರು ಒಂದು ರೀತಿಯಾಗಿ ದಾಳವನ್ನಾಗಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಲಿಂಗಾಯತ ಹಾಗೂ ಸಾಲಿ ಮತಗಳು ಹುಬ್ಬಳ್ಳಿ ಧಾರವಾಡದಲ್ಲಿ ನಿರ್ಣಾಯಕ ಮತಗಳೇ ಯಾಕೆಂದ್ರೆ ಎಪ್ಪತ್ತೆರಡು ಸಾವಿರ ಮತಗಳಿದ್ದಾವೆ ಲಿಂಗಾಯತ ಮತಗಳು ಆದರೆ ಬ್ರಾಹ್ಮಣ ಮತಗಳು ಅಂತ ಬ ಎಪ್ಪತ್ತೆರಡು ಸಾವಿರ ಮತಗಳು ಲಿಂಗಾಯತ ಮತಗಳಿದ್ರೆ ಈತ ಬ್ರಾಹ್ಮಣ ಮತಗಳು ಅಂತ ಬಂದಾಗ ಕೇವಲ ಇಪ್ಪತ್ತೆರಡು ಸಾವಿರ ಅಷ್ಟೇ ಇನ್ನು ಉಳಿದಂತ ಬೇರೆ ಬೇರೆ ಸಮುದಾಯಗಳ ಮತಗಳು ಕೂಡ ಕ್ರೋಢೀಕರಣ ಮಾಡ್ಕೊಳ್ಳೋದು ಒಂದಷ್ಟು ಅಸಾಧ್ಯ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಯಾಕೆಂದರೆ ಜಗದೀಶ್ ಶೆಟ್ಟರ್ ಅವರ ಒಂದಷ್ಟು ಮತ ಬ್ಯಾಂಕ್ ಕೂಡ ಹುಬ್ಬಳ್ಳಿ ಧಾರವಾಡದಲ್ಲಿತ್ತು ಅದು ಕೂಡ ಒಂದು ರೀತಿಯಾಗಿ ಪಿಯಲ್ಲಿ ಈಗ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಆ ಮತ ಬ್ಯಾಂಕ್ ಕೂಡ ಕೈ ಸಾಧ್ಯತೆ ಇದೆ ಈತ ದಿಂಗಾಲೇಶ್ವರ ಶ್ರೀಗಳ ಪರವಾಗಿ ಲಿಂಗಾಯತ ಹಾಗೂ ಪಂಚಮಸಾಲಿ ಮತಗಳೇನಿದ್ವು ಆ ಮತಗಳು ಕೂಡ ಇವರಿಗೆ ಈಗ ಬಿ ಜೆ ಪಿಗೆ ಸಿಗುವಂತಹ ಸಾಧ್ಯತೆ ಕಡಿಮೆ ಇದೆ ಹಾಗಾಗಿ ಇಲ್ಲಿ ಮತಗಳು ಛಿದ್ರ ಛಿದ್ರ ಆಗುವಂಥ ಸಾಧ್ಯತೆನೆ ಹೆಚ್ಚು ಈ ಒಂದು ಬಿ ಜೆ ಇರುವಂತಹ ಒಂದು ಬಿಸಿ ತುಪ್ಪ ಆಗಿರುವಂಥ ಈ ದಿಂಗಾಲೇಶ್ವರ ಶ್ರೀಗಳ ಅಸಮಾಧಾನವನ್ನು ಕಾಂಗ್ರೆಸ್ ನಾಯಕರು ಒಂದು ರೀತಿಯಾಗಿ ದಾಳವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಈಗಾಗಲೇ ಪ್ರಹ್ಲಾದ್ ಜೋಶಿಯವರ ವಿರುದ್ಧ ಕುರುಬ ಸಮುದಾಯಕ್ಕೆ ಸೇರಿರುವಂಥ ವಿನೋದ್ ಅಸೂಟಿ ಅವರನ್ನು ಆಕಡೆ ಕೇಳಿಸಿದ್ದಾರೆ ಆದರೆ ಅವರ ಬದಲಿಗೆ ದಿಂಗಾಲೇಶ್ವರ ಶ್ರೀಗಳನ್ನು ಅಖಾಡಕ್ಕೆ ಇಳಿಸಬಹುದು ಅಲ್ಲಿ ಅಭ್ಯರ್ಥಿಯ ಬದಲಾವಣೆ ಆಗಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಆದ್ರೆ ದಿಂಗಾಲೇಶ್ವರ ಶ್ರೀಗಳು ತಮ್ಮ ನಿರ್ಧಾರವನ್ನ ಇನ್ನೂ ಪ್ರಕಟ ಮಾಡಿಲ್ಲ ಅವರು ಕಾಂಗ್ರೆಸ್ಗೆ ಸೇರುವಂತ ಒಲನ್ನ ತೋರಿಸ್ತಾರ ಅವರ ಪ್ರೊಫೈಲ್ ಈಗ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಇದೆ ಹೈಕಮಾಂಡ್ ವರ್ಗು ಹೋಗಿದೆ ಏನ್ ಚರ್ಚೆ ಆಗುತ್ತೆ ಅನ್ನೋದೇ ಒಂದ್ ರೀತಿಯಾಗಿ ಕುತೂಹಲ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಲೈವ್ ಸಂಪರ್ಕದಲ್ಲಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು ಮತ್ತೆ ಪ್ರಹ್ಲಾದ್ ಜೋಶಿ ಅವರ ಮಧ್ಯೆ ನಡೀತಾ ಇರುವಂತಹ ಜಟಾಪಟಿಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ದಿಂಗಾಲೇಶ್ವರ ಸ್ವಾಮೀಜಿ ಈ ಹೆಸರು ಈಗಾಗಲೇ ಅಂತಾರೆ ರಾಜ್ಯ ರಾಜಕಾರಣದಲ್ಲಿ ಅಷ್ಟೇ ರಾಜಕಾರಣದಲ್ಲಿಯೂ ಈ ಒಂದು ಹೆಸರು ಇವತ್ತು ಸದ್ದು ಮಾಡ್ತದೆ ರಾಷ್ಟ್ರ ರಾಜಕಾರಣದಲ್ಲಿ ಸದ್ದು ಮಾಡಿದಂತಹ ಹೆಸರನ್ನು ದಿಂಗಾಲೇಶ್ವರ ಸ್ವಾಮೀಜಿಗೆ ಇವತ್ತು ಕಾಂಗ್ರೆಸ್ ಗಾಳ ಹಾಕುವಂತಹ ಎಲ್ಲ ಲಕ್ಷಣಗಳು ಈಗಾಗಲೇ ಅಂತಂದರೆ ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಯಾಕೆ ಇವತ್ತು ದಿಂಗಾಲೇಶ್ವರ ಸ್ವಾಮೀಜಿಗೆ ಕಾಂಗ್ರೆಸ್ ಗಾಳ ಹಾಕ್ತಿದೆ ಅಂತಂದರೆ ಇವತ್ತು ಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಸ್ವಾಮೀಜಿ ತೊಡೆ ತಟ್ಟಿದ್ದಾರೆ ನಾನು ಇಲ್ಲಿ ಪಕ್ಷೇತರವಾಗಿ ಕಣಕ್ಕಿಳಿತೀನಿ ಒಂದು ವೇಳೆ ನಾನು ಇಳಿದ ಇದ್ರು ನನ್ನ ಅಭಿಮಾನಿಗಳನ್ನ ಕಣಕ್ಕಿಳಿಸ್ತೀನಿ ಪ್ರಹ್ಲಾದ್ ಜೋಶಿ ಅವರಿಗೆ ಸೋಲಿನ ರುಚಿ ಅಂತ ಅಂತೇಳಿ ಪಣವನ್ನು ದಿಂಗಾಲೇಶ್ವರ ಸ್ವಾಮೀಜಿಗಳು ಈಗಾಗಲೇ ತೊಟ್ಟಿದ್ದಾರೆ ಆದರೆ ಇಂತಹ ದಿಂಗಾಲೇಶ್ವರ ಸ್ವಾಮೀಜಿಗಳಿಗೆ ಈಗ ಕಾಂಗ್ರೆಸ್ ಗಾಳ ಹಾಕುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ ಮತ್ತು ದಿಂಗಾಲೇಶ್ವರ ಸ್ವಾಮೀಜಿಯ ಎಲ್ಲ ಒಂದು ಬಯರೂಟವನ್ನು ಕಲೆ ಹಾಕುವಂತಹ ಕೆಲಸವನ್ನು ಕೈ ಮುಕ್ಕೊಂಡ್ರು ಮಾಡಿದ್ದಾರೆ ಮತ್ತು ಈಗಾಗಲೇ ದಿಂಗಾಲೇಶ್ವರ ಶ್ರೀಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಮತ್ತು ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಕುಮ್ ಡಿ ಕೆ ಶಿವಕುಮಾರ್ ಸೇರಿದಂತೆ ಅನೇಕ ಘಟಾನುಘಟಿ ನಾಯಕ ಅದು ಕಾಂಗ್ರೆಸ್ ನಾಯಕರೇ ಸಂಪರ್ಕ ಮಾಡಿದರೆ ಸಂಪರ್ಕ ಮಾಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಿರು ವಿರುದ್ಧ ಇಲ್ಲಿ ಅಂದರೆ ದಿಂಗಾಲೇಶ್ವರ ಸ್ವಾಮೀಜಿಯವರನ್ನ ಅಕ್ಕಾಡಕ್ಕೆ ಕಿಳಿದುವಂತಹ ಎಲ್ಲ ಲಕ್ಷಣಗಳು ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರು ಮಾತನಾಡ್ತಾರೆ ಅದಕ್ಕೆ ಕಾರಣ ಏನು ಅಂತಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ ಆಗ್ತವೆ ಇದೇ ಒಂದು ಲಿಂಗಾಯತ ಮತಗಳಿಗೆ ಇವತ್ತು ಕೇಂದ್ರ ಸಚಿವ ಜೋಶಿ ಅವರು ಅನ್ಯಾಯ ಮಾಡಿದರೆ ನಿರಂತರವಾಗಿ ಲಿಂಗಾಯತರನ್ನು ಉಪಯೋಗ ಮಾಡಿಕೊಂಡು ಇಲ್ಲಿ ಬಿಸಾಕಿದ್ದಾರೆ ಅಂತೇಳಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಈಗಾಗಲೇ ಅಂತಂದರೆ ಕೇಂದ್ರ ಸಚಿವ ಜೋಶಿ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿಸಿದ್ದಾರೆ ಕೇವಲ ದಿಂಗಾಲೇಶ್ವರ ಸ್ವಾಮೀಜಿ ಅಷ್ಟೆಲ್ಲ ಕಳೆದ ಒಂದು ವರ್ಷದಿಂದ ಅಂದರೆ ಕಳೆದ ವಿಧಾನಸಭೆ ಚುನಾವಣೆ ನಡೆದ ಹಿಂದನೂ ಇಲ್ಲ ಅಂತಂದರೆ ಇಲ್ಲಿ ಪ್ರಹ್ಲಾದ್ ಜೋಶಿಗರ ಟಿಕೆಟ್ ಕೊಡಬೇಡಿ ಅಂತೇಳಿ ಮೇಲಿಂದ ಮೇಲೆ ವೀರಸೇವ ಲಿಂಗಾಯತ ಮುಖಂಡರು ಟ್ವೀಟ್ ಮಾಡೋಕೋ ಮುಖಾಂತರ ಇಲ್ಲಿ ಬಿಜೆಪಿ ಹೈಕಮಾಂಡನ್ನು ಅಲರ್ಟ್ ಮಾಡಿದರು ಅಷ್ಟಾದರೂ ಸಹಿತ ಬಿಜೆಪಿ ಹೈಕಮಾಂಡ್ ಪ್ರಹ್ಲಾದ್ ಜೋಶಿ ಅವರಿಗೆ ಐದನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಮುಂದಾಗಲು ಮತ್ತೊಮ್ಮೆ ಟಿಕೆಟ್ ನೀಡಿತು ಇದರ ನಡುವೆ ಈಗ ಅಂತಂದರೆ ಕಳೆದ ಹದಿನೈದು ದಿನಗಳ ಹಿಂದ್ಗಡೆ ಅಂದರೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಒಂದೆಂದೇ ಅನುಭವವನ್ನು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಇಲ್ಲಿ ಅಂತ ಸಿಡಿಸ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಲಿಂಗಾಯತ ಮತಗಳು ಏನಾದರೂ ಒಗ್ಗಟ್ಟಾದರೆ ಯಾಕೆಂದ್ರೆ ದಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಆರು ಲಕ್ಷ ಮತಗಳು ಇಲ್ಲಿ ಅಂತ ಇದ್ದಾರೆ ಆರು ಲಕ್ಷ ಮತಗಳು ಇಲ್ಲಿ ಅಂತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಈ ಒಂದು ಲಿಂಗಾಯತ ಮತಗಳು ದಿಂಗಾಲೇಶ್ವರ ಸ್ವಾಮೀಜಿ ಪರ ವಾಲಿದ್ರೆ ಇಲ್ಲಿ ಗೆಲುವು ಇಲ್ಲಿ ಅಂತಂದ್ರೆ ಸರಳವಾಗಿ ಆಗುತ್ತೆ ಹೀಗಾಗಿ ದಿಂಗಾಲೇಶ್ವರ ಸ್ವಾಮೀಜಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿ ಇಲ್ಲಿ ಅವರನ್ನು ಅದೃಷ್ಟ ಪರೀಕ್ಷೆಗೆ ನಿಲ್ಲಿಸೋಣ ಅವ್ರನ್ನ ಅಖಾಡಕ್ಕೆ ರೆಡಿ ಮಾಡೋಣ ಮತ್ತು ಕಾಂಗ್ರೆಸ್ ಹುರಿಯಾಳುವನ್ನಾಗಿ ಘೋಷಣೆ ಮಾಡೋಣ ಅಂತೇಳಿ ಈಗಾಗಲೇ ಅಂತಾರೆ ಒಂದು ಕಾಂಗ್ರೆಸ್ ಸಿದ್ಧತೆ ನಡೆಸಿದೆ ಅನ್ನೋದು ಮಾಹಿತಿ ಈಗಾಗಲೇ ಅಂತಾರೆ ಪಾಗೆ ಉನ್ನತ ಮೂಲಗಳಿಂದ ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆ ಅಭ್ಯರ್ಥಿ ಬದಲಾವಣೆಯ ಚಿಂತೆ ಈಗ ಒಂದು ಕಡೆ ಅಂತಾರೆ ಮೂವತ್ತೊಂದು ವರ್ಷದ ಐಂದ ಯುವಕನಿಗೆ ಈಗಾಗಲೇ ಅಂತಾರೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ನೀಡಿದೆ ಆ ಒಂದು ವಿನೋದ ಸುಟ್ಟಿಗೆ ಇಲ್ಲಿ ಅಂದರೆ ಪಕ್ಷದಲ್ಲಿ ಸರಿಯಾದ ಸ್ಥಾನಮಾನವನ್ನು ನೀಡಿ ಇಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿಗಳಿಗೆ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡ್ತಾರೆ ಅನ್ನುವ ಮಾತುಗಳು ಇವತ್ತು ಕೇಳಿ ಬರ್ತಾ ಇದಾವೆ ಆದರೆ ಇದು ಇನ್ನು ವಿಷಯ ಅಂತಂದ್ರೆ ಇದು ನಿಜವಾಗಿಯೂ ಕಾಂಗ್ರೆಸ್ ಗಾಳ ಹಾಕ್ತಿದೆಯಾ ಮತ್ತು ದಿಂಗಾಲೇಶ್ವರ ಸ್ವಾಮೀಜಿಗಳ ನಡೆ ಏನು ಅನ್ನೋದರ ಬಗ್ಗೆ ಎರಡು ದಿನಗಳ ಕಾಲ ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಮತದಾರರು ಕಾಯಬೇಕಿದೆ